ಸರ್ಕಾರದಿಂದ ನೋಡಿ, ಸರ್ಕಾರ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಅವರ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ. ಅಧಿಕಾರಿಗಳು ಆ ತಾಲೂಕ್ ಲೆವೆಲ್ ಅಲ್ಲಿ ಅವ್ರು ಅವರೇ ಕೆಲಸ ಮಾಡಿದ್ರೆ ಜನತಾ ದರ್ಶನ ಯಾಕೆ ಬೇಕಿದ್ದು? ಇಟ್ ಈಸ್ ಓನ್ಲಿ ಟು ಗೈನ್ ಪಾಪ್ಯುಲಾರಿಟಿ, ನಾಟ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಸಾಲ್ವಿಂಗ್ ದ ಪ್ರಾಬ್ಲಮ್ ಅನ್ನೋದಾದ್ರೆ ಆ ಅಧಿಕಾರಿಗಳು ಆ ತಾಲೂಕಿನಲ್ಲಿ ಅವರವರ ಸಮಸ್ಯೆಗಳನ್ನ ಜನರನ್ನ ಬಗೆಹರಿಸಿದ್ರೆ ಇವತ್ತು ಇಲ್ಲಿ ಬಂದಿದ್ದಾರೆ, ಜಿಲ್ಲಾಡಳಿತ ಮಾಡ್ತಾ ಇದ್ದಾರೆ. ಒಂದು ದೃಷ್ಟಿನಲ್ಲಿ ಐ ಆಮ್ ಹ್ಯಾಪಿ, ಆದ್ರೆ ಯಾಕೆ ಕೆಲಸ ಮಾಡಿಲ್ಲ ಅವರು? ಯಾಕೆ ನಿಧಾನ ಮಾಡಿದ ಮೇಲೆ ಅವರು ಆಕ್ಷನ್ ತಗೋಬೇಕಲ್ಲ ಇವರು? ನನ್ನ ಒತ್ತಾಯ ಇಲ್ಲಿ ಸಮಸ್ಯೆ ಕೇಳೋದಲ್ಲ, ಸಮಸ್ಯೆನ ಈಡೇರಿಸಲೇ ಮಾಡಿರ್ತಕ್ಕಂಥದ್ರ ಬಗ್ಗೆ ಕ್ರಮ ತಗೊಂಡಾಗ ಅಧಿಕಾರಿಗಳು ಬೆಚ್ಚಿ ಬೀಳ್ತಾರೆ, ಕೆಲಸ ಮಾಡ್ಕೊಡ್ತಾರೆ. ಜನತಾ ದರ್ಶನ ಬೇಡ, ಯಾರು ಬೇಡ, ತಾಲೂಕಿನ ಆಡಳಿತ ಅಧಿಕಾರಿಗಳು ಅವರ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದರೆ ಸಾಕು. ಬಹುಶಃ ನನಗೆ 7 ವರ್ಷ 8 ವರ್ಷ ಇರತಕ್ಕಂಥ ರೆಕಾರ್ಡ್ಸ್ಗಳು, ಎಲ್ಲ ರೆವಿನ್ಯೂ ರೆಕಾರ್ಡ್ಸ್ಗಳು ಇದಾವೆ, ಎಲ್ಲ ರೆಕಾರ್ಡ್ ಇದೆ. ದಿಟ್ ಈಸ್ ಓನ್ಲಿ ಟು ಗೈನ್ ಪಾಪ್ಯುಲಾರಿಟಿ ಇನ್ ಪಬ್ಲಿಕ್ ಬಟ್ ನಾಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಜನತಾ ದರ್ಶನ ಜಿಲ್ಲಾ ಉಸ್ತುವಾರಿ ಬರಬೇಕು ಅಂತ ರೂಲ್ಸ್ ಇಲ್ಲ, ಜಿಲ್ಲಾ ಉಸ್ತುವಾರಿ ಸಾಲ್ವ್ ಮಾಡಲ್ಲ. ಜನತಾ ದರ್ಶನ ಕೆಲಸ ಮಾಡೋರು ಯಾರು ಅಂದ್ರೆ ಮಂತ್ರಿಗಳಲ್ಲ, ಮಂತ್ರಿನೂ ಕೂಡ ಇವ್ರಿಗೆ ಹೇಳೋದು ಎಲ್ಲಿದ್ರು ಜವಾಬ್ದಾರಿ ಇತ್ತು ಎಲ್ಲಿದ್ರು ಹೇಳ್ಬಹುದು. ಈಗ ಅವರು ಇದು ಬರದೇ ಇರೋದಕ್ಕೆ ಜವಾಬ್ದಾರಿ ಇದೆಯೋ ಇಲ್ವೋ ಅಂತ ಅವ್ರು ತಿಳ್ಕೋಬೇಕು, ನಾನು ಹೇಳೋದಿಲ್ಲ. ಬಟ್ ಜವಾಬ್ದಾರಿ ಜನತಾ ದರ್ಶನಕ್ಕೆ, ಸಮಸ್ಯೆಗಳಿಗೆ ಜವಾಬ್ದಾರಿ ಪರಿಹಾರ ಆಫೀಸರ್ಸ್. ನನಗೆ ಗೊತ್ತಿರೋ ಪ್ರಕಾರ ಫಾರಿನ್ಗೆ ಹೋಗಿದ್ರು ಅಂತ ತಿಳಿದು ಬಂತು, ಅವರ ಫ್ಯಾಮಿಲಿ ಮಕ್ಳು ಮರಿ ಜೊತೆ. ಅದಕ್ಕೆ ಇವತ್ತು ಬರ್ತೀನಿ ಅಂತ ಹೇಳಿದ್ರು, ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಈಗ ಬೇರೆ ಪಾರ್ಟಿ ವಿಚಾರ ನಾನು ಹೇಳಕ್ಕಾಗ್ತದಾ? ನಮ್ಮ ಪಾರ್ಟಿ ವಿಚಾರ ಹೇಳಿದ್ರೆ ನಾನು ಕೇಳ್ತೀನಿ. ಥ್ಯಾಂಕ್ ಯು.